ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ದೇಶ ಸುತ್ತಿನೋಡು ಕೋಶ ನೋಡು ಎಂಬ ಗಾದೆಯಂತೆ ಜ್ಞಾನ ಸಂಗ್ರಹಕ್ಕೆ ಎರಡು ಮಾರ್ಗಗಳು ದೇಶ ಸುತ್ತುವುದರಿಂದ ಒಬ್ಬ ವ್ಯಕ್ತಿಗೆ ಪ್ರಾಯೋಗಿಕವಾಗಿ ಜ್ಞಾನ ದೊರೆಯುತ್ತದೆ ಆ ಅನುಭವದ ಬರೆಹ ರೂಪದ ಅಭಿವ್ಯಕ್ತಿಯೇ ಪ್ರವಾಸ ಕಥನ ಇದು ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ಇಂದು ನಾನು ಸುಕೃತಿ ಪುಸ್ತಕ ಪರಿಚಯ ಚಟುವಟಿಕೆಯಲ್ಲಿ ಇಂಥದ್ದೇ ಶೈಲಿಯ ದೇಶ ವಿದೇಶ ಎಂಬ ಪುಸ್ತಕವನ್ನು ಪರಿಚಯಿಸುತ್ತಿದ್ದೇನೆ ಈ ಅದ್ಭುತ ಪುಸ್ತಕದ ಲೇಖಕರು ಶ್ರೀ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಇವರು ಯಾರು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ ರಾಷ್ಟ್ರಕವಿ ಕುವೆಂಪುರವರ ಪುತ್ರರಾದ ಶ್ರೀ ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಪ್ರಮುಖ ಬರಹಗಾರರು ತಂದೆಯಂತೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಈ ಮಹಾನ್ ವ್ಯಕ್ತಿಗೆ ಕರ್ನಾಟಕ ಸರ್ಕಾರದಿಂದ ನೀಡಲಾಗಿದೆ ಚಿದಂಬರ ರಹಸ್ಯ ಕಿರಿಯೂರಿನ ಗಯ್ಯಾಳಿಗಳು ಅಬಚೂರಿನ ಪೋಸ್ಟ್ ಆಫೀಸ್ ಜುಗಾರಿ ಕ್ರಾಸ್ ಇವರ ಕೆಲವು ಜನಪ್ರಿಯ ಕೃತಿಗಳು ಇಂದು ನಾನು ಆಯ್ದುಕೊಂಡಿರುವ ದೇಶ ವಿದೇಶ ಕೂಡ ಇವರ ಜನಪ್ರಿಯ ಕೃತಿಗಳಲ್ಲಿ ಒಂದಾಗಿದೆ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಆಳವಾಗಿ ಅಗೆಯುವಾಗ ಹಾಗೂ ಅತ್ಯಂತ ಆಸಕ್ತಿದಾಯಕ ಅಧ್ಯಾಯವೆಂದರೆ ಮೊಹೆಂಜುದಾರ ಮೊಹೆಂಜುದಾರ ಎಂದ್ರೆ ಏನು ಗೊತ್ತಾ ಸರಿ ಆರಾಮಾಗಿ ಕುರುಚಿಯಲ್ಲಿ ಕುಳಿತುಕೊಳ್ಳಿ ನಾನು ಮತ್ತು ಲೇಖಕರು ನಿಮ್ಮನ್ನು ಎರಡು ಸಾವಿರ ವರ್ಷಗಳ ಹಿಂದಕ್ಕೆ ಕರೆದೊಯ್ಯುತ್ತೇವೆ ಬ್ರಿಟಿಷರ ಆಳ್ವಿಕೆಯಲ್ಲಿ ರೈಲುಗಳು ಅತ್ಯವಶ್ಯಕ ಎಂದು ನಿರ್ಧರಿಸಿದರು ಆಗ ಬ್ರಿಟಿಷ್ ಇಂಜಿನಿಯರ್ಗಳು ಸಿಂಧು ಕಣಿವೆಯಲ್ಲಿ ರೈಲು ರೈಲು ಕಂಬಿಗಳನ್ನು ನಿರ್ಮಿಸುವಾಗ ನಾವು ಜಲ್ಲಿಯನ್ನು ಎಲ್ಲಿಂದ ತರೋದು ಎಂದು ಯೋಚಿಸಿದರು ಆಗ ಅವರಿಗೆ ಒಂದು ಸುದ್ದಿ ಬಂತು ಇಲ್ಲೇ ಬ್ರಾಮೀಣ ಭಾದ ಎಂಬ ಹಳೆ ನಗರಿ ಇದೆ ಅಲ್ಲಿ ಹುಡುಕಬಹುದು ಎಂದು ಸರಿ ಎಂದು ಇವರು ಅದನ್ನು ಹುಡುಕಿಕೊಂಡು ಹೊರಟರು ಅಲ್ಲಿ ಅಗೆಯಲು ಆರಂಭಿಸಿದರು ಆಗ ಅವರು ಕಂಡರು ಅವರಿಗೆ ಮರಳಿನಲ್ಲಿ ಹುದುಗಿ ಹೋಗಿದ್ದ ಸಂಪೂರ್ಣ ಪಾಲು ಬಿದ್ದ ಭವ್ಯನಗರ ಮೊಹೆಂಚದಾರುವಿನ ಮೊದಲ ನೋಟವನ್ನು ಕಂಡರು ಓ ಹೌದಾ ಕೆಲಸಗಾರರಿಗೆ ಅಗಿಯುವಾಗ ಇಷ್ಟೆಲ್ಲ ಸಿಕ್ತ ನೋಡಿ ಅವರು ಅಗಿಯುವಾಗ ಹಲವು ಪಾತ್ರೆ ಆಟದ ಸಾಮಾನುಗಳು ಪ್ರತಿಮೆಗಳು ಸಿಕ್ತಂತೆ ಅಂತ ಲೇಖಕರು ಹೇಳಿದರು ಈ ಜನರ ಜೀವನ ಶೈಲಿ ಸಾಂಪ್ರದಾಯ ಉಡುಗೆ ತೊಡುಗೆ ಐತಿಹಾಸಿಕ ವೈಭವ ಜನಪದ ಕಲೆಗಳು ಎಲ್ಲ ಹೇಗಿದೆ ಅಂದ್ರೆ ಓ ಹೇಳಲ್ಲ ಹೇಳಲ್ಲ ಖಂಡಿತ ಹೇಳಲ್ಲ ಲೇಖಕರು ಬಹಳ ರೋಚಕವಾಗಿ ವರ್ಣಿಸಿದ್ದಾರೆ ನೀವೇ ಓದಿ ನೀವೇ ತಿಳ್ಕೊಳ್ಳಿ ಈ ನಗರ ಹಾಗೂ ಅದರ ನಿರ್ಮಾಣ ಎಷ್ಟು ನಿಗೂಢವಾಗಿದೆ ಅಲ್ಲ ಆದರೆ ಈ ಮನಮೋಹಕ ನಾಗರಿಕತೆಯು ಹಠತ್ ಮತ್ತು ದುರಾದೃಷ್ಟಕರ ಅಂತ್ಯಕ್ಕೆ ಬಂತು ಹೇಗೆ ಯಾವಾಗ ಏಕೆ ಯಾರಿಗೂ ತಿಳಿದಿಲ್ಲ ಈಗ ನಿಮ್ಗೆಲ್ಲ ಈ ಪುಸ್ತಕ ಓದಲೇಬೇಕು ಅಂತ ಅನ್ಸ್ತಿದೆ ತಾನೆ ನೀವು ಮೊಹೆಂಚದಾರ ಮತ್ತು ಇತರ ನಾಗರಿಕತೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕಾ ಹೌದು ಅಂದರೆ ನನ್ನ ಕೆಲಸ ಮುಗಿತು ಸರಿ ಇನ್ನೇನು ಕಾಯ್ತಾ ಇದ್ದೀರಾ ದೇಶ ವಿದೇಶ ಸಂಪುಟ ಒಂದು ಪುಸ್ತಕವನ್ನು ಈಗಲೇ ಕೊಂಡುಕೊಳ್ಳಿ ಇಂಥ ಅದ್ಭುತ ಪುಸ್ತಕವನ್ನು ರಚಿಸಿದ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಸಲಾಂ ಹಾಗೂ ನನಗೆ ಇಂಥ ಒಳ್ಳೆ ಚಟುವಟಿಕೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಿದ ಸುಕೃತಿಗೆ ಧನ್ಯವಾದ